ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ವೆರಿ ವೆರಿ ಟೇಸ್ಟಿ ಮಸಾಲ ಘೀ ರೈಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಯಲ್ಲಿ ರಾಯ್ತ ಕೂಡ ಮಾಡ್ತಾ ಇದ್ದೀನಿ, ಮೊಸರು ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಈಸಿ ಕೂಡ ಮಾಡಲಿಕ್ಕೆ. ಬಹಳ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ಒಂದು ತವಾಗೆ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಪೂರ್ತಿಯಾಗಿ ಫ್ರೈ ಆಗಬೇಕಾಗತ್ತೆ. ಇದಕ್ಕೆ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಒಂದು 10-15 ಲವಂಗ, 2 ಇಂಚು ಆಗುವಷ್ಟು ಚಕ್ಕೆ, ಇಲ್ಲಿ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಒಂದು ಹಿಡಿಯಾಗುವಷ್ಟು ಶುಂಠಿ, ಒಂದು ಹಿಡಿಯಾಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ 2 ಇಂಚ್ ತೊಗೊಂಡ್ರೆ ಸಾಕು. ಇದಾದ ನಂತರ ಫ್ರೈ ಆಗಿರುವಂತಹ ಪುದೀನ ಕೂಡ ಅದಕ್ಕೆ ಹಾಕ್ಕೊಂಡು ಇದೆಲ್ಲವನ್ನು ನೀಟಾಗಿ ರುಬ್ಕೊಂಡು ಬರಬೇಕಾಗತ್ತೆ, ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದಾದ ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ ಘೀ ರೈಸ್ಗೆ. ನಾನಿಲ್ಲಿ ಒಂದು ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ಹಾಗೆ 4-5 ಬೇ ಲೀಫು ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿಯನ್ನು ಹಾಕೊತಾ ಇದ್ದೀನಿ. ಇವೆಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಉಬ್ಬಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ, ದ್ರಾಕ್ಷಿ ಎಲ್ಲ ಉಬ್ಬಿ ಬಂದಿದೆ. ಈ ಟೈಮಲ್ಲಿ ನಾನು ಒಂದು 8-10 ಹಸಿಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೀನಿ. ರುಬ್ಲಿಕ್ಕೆ ನಾನು ಹಸಿಮೆಣಸಿನಕಾಯಿಯನ್ನು ಹಾಕಿಲ್ಲ. ಹಾಗೆ 4-5 ಈರುಳ್ಳಿಯನ್ನು ಉದ್ದುದ್ದ ಸೀಳಿ ಹಾಕೋತಾ ಇದ್ದೀನಿ. ಇವೆರಡೂ ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಯಲ್ಲಿ ರಾತ್ರಿ ಇಡೀ ನೆನೆಸಿಟ್ಟಿರುವಂತಹ ಬಟಾಣಿಯನ್ನು ಕೂಡ, ಒಂದು ಬಟ್ಟರು ಬಟಾಣಿಯನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ, ಒಂದು 5-6 ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಐಟಮ್ಸ್ಗಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ತೋರಿಸ್ತಾ ಇರೋ ಲೋಟದಲ್ಲಿ ನಾನು 3 ಲೋಟ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಈ ಲೋಟದಲ್ಲಿ ನಾನು 3 ಲೋಟ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಹಾಗೆ 6 ಲೋಟ ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಈಗ 2-3 ದೊಡ್ಡ ಟೊಮೆಟೋನ ಉದ್ದದ ಸೀಳಿ ಹಾಕೊಂಡಿದ್ದೀನಿ. ಇದು ಹುಳಿ ಟೊಮೆಟೊ ಅಲ್ಲ, ಜಾಮ್ ಟೊಮೆಟೊ ಬರುತ್ತಲ್ಲ ಅದು, ಬಾದಾಮ್ ಟೊಮೆಟೊ ಅದು, ಅದನ್ನು ಇವಾಗ ಹಾಕಿಬಿಟ್ಟು ಎಲ್ಲ ಮೆತ್ತಗಾಗುವಷ್ಟು ಫ್ರೈ ಮಾಡೋಣ. ಮುಚ್ಚಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಟೆ ನೋಡಿ, ಈ ರೀತಿಯಾಗಿ ಮೆತ್ತಗಾಗುತ್ತೆ. ಇದಾದ ನಂತರ ನಾನು ತರಕಾರಿಗಳನ್ನ ಹಾಕ್ತಾ ಇದ್ದೀನಿ. ತರಕಾರಿ ಪ್ಯೂರ್ಲಿ ಆಪ್ಷನಲ್, ನೀವು ಇಷ್ಟಕ್ಕೇ ಹಾಕೋಬಹುದು. ತರಕಾರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕೋತಾ ಇದ್ದೀನಿ. ಸೊ ನೋಡಿ, ಈಗ ಆಲೂಗಡ್ಡೆ, ಕ್ಯಾರೆಟು ಹಾಗೆ ಬೀನ್ಸನ್ನು ಕೂಡ ಹಾಕೊಂಡಿದ್ದೀನಿ. ಇದನ್ನು ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲವೂ ಸ್ವಲ್ಪ ಫ್ರೈ ಆದ ನಂತರ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಕೂಡ ಇದರಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಸಾಲೆಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವಲ್ಲಿ ಹಾಕ್ಕೊಂಡಿರೋ ಪುದೀನ ಒಂದೇ ನಾವು ಫ್ರೈ ಮಾಡ್ಕೊಂಡಿರೋದು, ಇನ್ನೆಲ್ಲನೂ ಹಸಿ ಸಾಮಗ್ರಿಗಳನ್ನ ಹಾಕ್ಕೊಂಡಿದ್ದೀವಲ್ವ. ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ಈಗ ಅಕ್ಕಿಯೆಲ್ಲ ತೊಳ್ಕೊಂಬಂದಿದ್ದೀನಿ ನಾನು, 3 ಕಪ್ ಅಕ್ಕಿಯನ್ನು ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಒಮ್ಮೆ ಎಣ್ಣೆಯಲ್ಲಿ ಅಕ್ಕಿಯನ್ನು ಈ ರೀತಿಯಾಗಿ ಬೆರೆಸ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ಬೆರೆಸೋದ್ರಿಂದ ಅನ್ನ ಮುದ್ದೆ ಆಗೋದಿಲ್ಲ, ಘೀ ರೈಸ್ ಬೆಂದ ನಂತರ ಉದುರುದುರಾಗಿ ಸಿಗುತ್ತೆ. ನೋಡಿ, ಕುದೀತಾ ಇರೋ ನೀರನ್ನು ಕೂಡ ನಾನು
ಈಗಲೇ ಹಾಕೊತಾ ಇದ್ದೀನಿ. 6 ಲೋಟ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ನಲ್ವ ಆ ನೀರದು. ಸೋ ಇವಾಗ ಇದನ್ನೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಬಿಟ್ಟು ಕುದಿಲಿಕ್ಕೆ ಬಿಡೋಣ. ಕೈ ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಕೈ ಆಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಮ್ಮೆ ಈ ರೀತಿಯಾಗಿ ಕೈ ಆಡ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಕೋಬೇಕಾಗತ್ತೆ. ಕುಕ್ಕರ್ ಕೂಕೊಳ್ಳೋ ಅಷ್ಟರಲ್ಲಿ ನಾವಿಲ್ಲಿ ರಾಯ್ತ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ 1/2 ಲೀಟ್ರ್ ಆಗುವಷ್ಟು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸ್ಬಿಟ್ಟು ಈ ರೀತಿ ವಿಸ್ಕ್ ಮಾಡ್ಕೋತಾ ಇದ್ದೀನಿ. ಚಮಚದಲ್ಲೂ ಕೂಡ ನಾವು ಮಾಡ್ಕೋಬೋದು, ಗಂಟುಗಳಿರಬಾರ್ದು ಅಂತ ಅಷ್ಟೇ. ಇದಾದ ನಂತರ ನಾನಿಲ್ಲಿ 1/2 ಸೌತೆಕಾಯಿ, 1-2 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ರೀತಿಯಾಗಿ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಇದನ್ನು ಒಮ್ಮೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಕುಕ್ಕರು ಕೂಡ ವಿಷಲ್ ಕೂಗಿದೆ, ನಾನು ಸಿಮ್ಮಲ್ಲಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಅನ್ನ ಒಡೆದೋಗ್ಬಿಡತ್ತೆ, ಮಧ್ಯದಲ್ಲಿ ಕಟ್ಟಾಗ್ಬಿಡತ್ತೆ. ರುಚಿ ರುಚಿಯಾಗಿರುವಂತಹ, ವೆರಿ ವೆರಿ ಟೇಸ್ಟಿಯಾಗಿರುವಂತಹ, ಘಮ ಘಮ ಅಂತ ಸುವಾಸನೆ ಬರುವಂತಹ ಘೀ ರೈಸ್ ರೆಡಿಯಾಗಿದೆ. ಮಸಾಲಾ ಘೀ ರೈಸ್ ನೋಡ್ತಾ ಇದ್ದೀರಲ್ವಾ, ತುಂಬಾ ರುಚಿಯಾಗಿರುತ್ತೆ. ಜೊತೆಯಲ್ಲಿ ರಾಯ್ತ ಕೂಡ ರೆಡಿಯಾಗಿದೆ. ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.